ಈ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ರು, ಎಲೆಕ್ಷನ್ ಕಮಿಷನ್ಗೂ ಕಂಪ್ಲೇಂಟ್ ಕೊಟ್ಬಿಟ್ರು. ನಾವು ಕಾಂಗ್ರೆಸ್ ಪಾರ್ಟಿಯಿಂದ ನಾವೆಲ್ಲ ಕಾರ್ಯಕರ್ತರು ಕೊಟ್ಟ ದುಡ್ಡನ್ನ ನಾವು ಅಲ್ಲಿಗೆ ಡೆಲ್ಲಿ ಕಳ್ಸಿಕೊಡ್ತೀವಿ. ನಿನ್ನೆ ಮೊನ್ನೆ ನೀವೆಲ್ಲ ಮೆಂಬರ್ಶಿಪ್ ಕೊಟ್ಟಲ್ಲ, ಒಂದಷ್ಟು ಜನ ಇನ್ನೂ ಒಂದಷ್ಟು ಜನ ಕೊಡ್ಲಿಲ್ಲ. ಕೊಟ್ಟ ದೊಡ್ಡ ಅವ್ರಿಗೆ ಒಂದಿಷ್ಟು ಭಾಗ ಕೊಡಬೇಕು ಅಂತ ಲೆಕ್ಕ ಇದೆ. ನನ್ನ ಚೆಕ್ ಸೈನ್ ಹಾಕಿ ಕಳ್ಸಿಕೊಟ್ಟೆ. ಇಂಥ ಬಂದ ದುಡ್ಡಲ್ಲಿ ಒಂದಷ್ಟು ದುಡ್ಡನ್ನ ಆ ಸಂಬಳಗಳು ಕೊಡಕ್ಕೆ ಅವ್ರು ಹೇಳ್ದಂಗೆ, ಹರಿಪ್ರಸಾದ್ ಹೇಳ್ದಂಗೆ ಸಂಬಳಗಳು ಕೊಡಕ್ಕೆ ಅವರು ಮಹಿಳೆಯವ್ರು ಹೇಳಿದ್ರು. ಆ ನ್ಯಾಷನಲ್ ಗಾರ್ಡ್ ಕೊಟ್ಟಿದ್ರು, ಅದು ಎಲೆಕ್ಷನ್ ಕಮಿಷನ್ಗೆ ಅವ್ರು ಅಬ್ಜೆಕ್ಷನ್ ಹಾಕಿದ್ರು. ಎಲೆಕ್ಷನ್ ಕಮಿಷನ್ ಇದೇನ್ ತಪ್ಪಿಲ್ಲ ಅಂತ ಕೊಟ್ಟ ಮೇಲೆ ಇನ್ಯಾವ್ದ್ರಿ ಕೇಸು? ಇನ್ಕಮ್ ಟ್ಯಾಕ್ಸ್ ಅವರು ತಪ್ಪಿಲ್ಲ ಅಂತ ಕೊಟ್ಟ ಮೇಲೆ, ವೆನ್ ಇನ್ಕಮ್ ಟ್ಯಾಕ್ಸ್ ಆಲ್ಸೋ ಸೇಡ್ ದಟ್ ದೇರ್ ಇಸ್ ನೋ ಫಾಲ್ಟ್ ಇನ್ ಇಟ್, ಕೇಸ್ ಹೆಂಗ್ ಬಂತು? ಅರುಣ್ ಜೇಟ್ಲಿ ಅವರು ಪಾರ್ಲಿಮೆಂಟ್ ಅಲ್ಲಿ ಏನು ತಪ್ಪಿಲ್ಲ ಮತ್ತೆ ಗ್ರಾಂಗ್ ಅಂತ ಹೇಳಿದ ಮೇಲೆ ದೇರ್ ಇಸ್ ನೋ ಕೇಸ್ ಅಂದ್ಮೇಲೆ ಯಾಕೆ ಇಡಿ ಕೇಸ್ ಬಂದ್ರಿ? ಸುಮ್ಮನೆ ಎದುರಿಸ್ಬಿಟ್ಟು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿನ ಎದುರಿಸ್ಬಿಟ್ರೆ ಇಡೀ ದೇಶದಲ್ಲಿ ಎಲ್ಲರೂ ಎದುರಿಸ್ಕೊಂಡು ನಿಮ್ ಪಾರ್ಟಿಗೆ ಬಂದ್ಬಿಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಭ್ರಮೆ ಇದು, ನಿಮ್ಮ ಭ್ರಮೆ. ನಾವೆಲ್ಲ ಮಹಾತ್ಮ ಗಾಂಧೀಜಿ ವಂಶಸ್ಥರು, ಇಂದಿರಾ ಗಾಂಧಿ ವಂಶಸ್ಥರು, ಜವಾಹರ್ಲಾಲ್ ನೆಹರು ವಂಶಸ್ಥರು, ಸರ್ದಾರ್ ವಲ್ಲಭಾಯ್ ಪಟೇಲ್ ವಂಶಸ್ಥರು, ಅಂಬೇಡ್ಕರ್ ವಂಶಸ್ಥರು, ಎಲ್ಲ ಮೌಲಾನ ಆಜಾದ್, ಎಲ್ಲ ಈ ದೇಶಕ್ಕೆ ಯಾರು ತ್ಯಾಗ ಮಾಡಿದ್ರು ಸ್ವತಂತ್ರ ಮಾಡಿದ್ರು ಎಲ್ಲರ ವಂಶಸ್ಥರು. ಇವತ್ತು ನಿಮ್ಗೆಲ್ಲ ಈ 75 ವರ್ಷದ ಸ್ವತಂತ್ರ ಯಾತಕ್ಕೆ ಕೊಟ್ಟು ಬಿಜೆಪಿ ಅವ್ರು ಕೊಟ್ಟಿದ್ರಾ? ಮೋದಿ ಅವ್ರು ಕೊಟ್ಟಿದ್ರಾ? ಅಮಿತ್ ಶಾ ತಂದು ಕೊಟ್ಟಿದ್ರಾ? ಈ ಸ್ವಾತಂತ್ರ್ಯದ ಆಚರಣೆ ಏನ್ ಅಮೃತೋತ್ಸವ, ಬಹಳ ಸಂತೋಷ. ಆದ್ರೆ ನಿಮ್ಗೂ ಕೂಡ ಸಿಕ್ಕಿದೆ.